ನಾವು ರಸಾಯನ ಶಾಸ್ತ್ರದ ಲೋಹಗಳು ಮತ್ತು ಅಲೋಹಗಳು ಪಾಠವನ್ನ ಅಧ್ಯಯನ ಮಾಡ್ತಾ ಇದ್ವಿ. ಇಂದಿನ ಅವಧಿಯಲ್ಲಿ ಲೋಹಗಳು ನಮಗೆ ಹೇಗೆ ದೊರೆಯುತ್ತವೆ ಮತ್ತು ಲೋಹೋದ್ಧರಣ ಕ್ರಿಯೆಯನ್ನು ನಾವು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದನ್ನ ಇವತ್ತು ನಾವು ಕಲೀಲಿಕ್ಕೆ ಹೋಗುವ ಪಾರ್ಟ್ ಬೈ ಪಾರ್ಟ್, ಯಾವ ಲೋಹನ ಹೇಗೆ ಉದ್ಧರಣ ಮಾಡುವುದು. ಲೋಹಗಳ ಉದ್ಧರಣ ಕ್ರಿಯೆಗೆ ಹೋಗುವಕ್ಕಿಂತ ಮುಂಚೆ ಮೊದಲು ಲೋಹಗಳ ಪುಷ್ಟೀಕರಣ ಅಂತ ಬರ್ತದೆ. ಅಂದ್ರೆ ಪುಷ್ಟೀಕರಣ ಅಂದ್ರೆ ನಮಗೆ ಭೂತೊಗಟೆಯಲ್ಲಿ ಅಥವಾ ಸಮುದ್ರದ ಆಳದಲ್ಲಿ ದೊರೆಯುವಂತಹ ಲೋಹದ ಆ ಅದುರುಗಳು, ಅಂದ್ರೆ ಖನಿಜ ರೂಪದಲ್ಲಿ ಸಿಗುವಂತಹ ಲೋಹದ ಅದುರುಗಳು ಏನಿವೆ ಅವುಗಳು ಕಲುಷಿತವಾಗಿರ್ತವೆ. ಹೇಗೆ ಕಲುಷಿತವಾಗಿರ್ತವೆ ಅಂದ್ರೆ ಭೂಮಿಯಲ್ಲಿ ದೊರಕುವಂತಹ ಖನಿಜಗಳು ಮಣ್ಣಿನಿಂದ ಅಥವಾ ಸಮುದ್ರದಲ್ಲಿ ದೊರಕುವಂತಹ ಒಂದು ಖನಿಜಗಳು ಮರಳಿನಿಂದ ಕಲುಷಿತಗೊಂಡಿರ್ತದೆ. ಈ ರೀತಿ ಕಲುಷಿತಗೊಂಡಂತಹ ಖನಿಜಗಳನ್ನ ಅದುರುಗಳನ್ನ ನಾವು ಮಡ್ಡಿ ಅಂತ ಕರಿತೀವಿ. ಏನಂತ ಕರಿತೀವಿ? ಮಡ್ಡಿ ಅಂತ ಕರಿತೀವಿ. ಮೊದಲನೇ ಪ್ರಕ್ರಿಯೆ ಅಂದ್ರೆ ಲೋಹಗಳನ್ನ ಉದ್ಧರಿಸುವ ಮುಂಚೆ, ಲೋಹಗಳ ಉದ್ಧರಣ ಕ್ರಿಯೆಯನ್ನ ನಡೆಸುವ ಮುಂಚೆ ನಾವು ಅವುಗಳನ್ನ ಪುಷ್ಟೀಕರಿಸಬೇಕಾಗ್ತದೆ. ಅಂದ್ರೆ ಆ ಖನಿಜಗಳಿಂದ ಅದುರುಗಳಿಂದ ಈ ಮಡ್ಡಿ ಅಥವಾ ಕಲುಷಿತ ವಸ್ತುಗಳನ್ನ ಬೇರ್ಪಡಿಸಬೇಕಾಗ್ತದೆ. ಕೆಲವೊಂದನ್ನ ಸಿಂಪಲ್ ಆಗಿ ಬೇರ್ಪಡಿಸಬಹುದು. ಹೇಗೆ ಅಂದರೆ ಮಡ್ಡಿ ಮತ್ತು ನಾವು ನಮ್ಮ ಲೋಹದ ಒಂದು ಖನಿಜ ಏನಿದೆ ಅಂದ್ರೆ ಅದುರು ಏನಿದೆ ಅವುಗಳ ನಡುವಿನ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು, ಅಂದ್ರೆ ಅವುಗಳು ಹೇಗೆ ಬೇರೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಬಳಸ್ಕೊಂಡು ನಾವು ಮಡ್ಡಿ ಅಂದ್ರೆ ಕಲುಷಿತವಾಗಿರುವ ಲೋಹದ ಅದುರನ್ನು ನಾವು ಪುಷ್ಟೀಕರಿಸಿ ಅಂದ್ರೆ ಶುದ್ಧಗೊಳಿಸ್ಕೋಬೇಕಾಗಿರ್ತದೆ. ಈ ಶುದ್ಧೀಕರಿಸಿದ ಲೋಹದ ಅದರನ್ನ ನಾವು ಮುಂದಿನ ಪ್ರಕ್ರಿಯೆಯಲ್ಲಿ ಅಂದ್ರೆ ಈಗ ಮೊದಲನೇದಾಗಿ ನಾವು ಯಾವ್ದನ್ನ ಕಲಿತಾ ಇದ್ದೀವಿ ಅಂದ್ರೆ ಕಡಿಮೆ ಕ್ರಿಯಾಶೀಲ ಕ್ರಿಯಾಶೀಲವಾದಂತಹ ಧಾತುಗಳನ್ನ, ಅಂದ್ರೆ ಈ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಪ್ಲಾಟಿನಂ ಏನ್ ಹೇಳಿದ್ವೋ ಈ ತರದ ಧಾತುಗಳನ್ನ ನಾವು ಹೇಗೆ ಪಡೆಯಬಹುದು ಅಂದ್ರೆ ನಾವು ಮುಕ್ತ ರೂಪದಲ್ಲಿ ಇವುಗಳನ್ನ ಪಡಿತೀವಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಅದರಲ್ಲಿ ಸ್ವಲ್ಪ ಮೇಲ್ತರದಲ್ಲಿ ಬರುವಂತಹ ಪಾದರಸದಂತಹ ಧಾತುಗಳು ಸಲ್ಫೈಡ್ ರೂಪದಲ್ಲಿ ಇರ್ತದೆ. ಯಾವ ರೂಪದಲ್ಲಿ? ಸಲ್ಫೈಡ್ ರೂಪದಲ್ಲಿ ಇರ್ತವೆ. ಈ ಸಲ್ಫೈಡ್ ರೂಪದಲ್ಲಿ ಇರುವಂತಹ ಪಾದರಸವನ್ನ ಅವುಗಳನ್ನ ಹೇಗೆ ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಿ ಆ ಆಕ್ಸೈಡ್ ರೂಪವನ್ನ ಅಪಕರ್ಷಿಸುವ ಮೂಲಕ, ನಿಮ್ಗೆ ಗೊತ್ತಿದೆ ಅಪಕರ್ಷಿಸುವುದು ಅಂದ್ರೆ ಆಕ್ಸಿಜನ್ ಅನ್ನ ಕಳೆದುಕೊಳ್ಳುವಿಕೆ, ಅವುಗಳಲ್ಲಿರುವ ಆಕ್ಸಿಜನ್ ಅನ್ನ ಬೇರ್ಪಡಿಸುವ ಮೂಲಕ ನಮಗೆ ಬೇಕಾದ ಲೋಹವನ್ನ ಪಡಿಲಿಕ್ಕಿದ್ದೇವೆ. ಈ ಲೋಹವನ್ನ ಪಡಿಬೇಕಾದ್ರೆ ಯಾವ್ಯಾವ ರೀತಿಯ ಒಂದು ಲೆವೆಲ್ಸ್ ಬರ್ತದೆ ಅಂದ್ರೆ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ, ಯಾವ ರೀತಿಯ ಒಂದು ಹಂತಗಳು ಇದರಲ್ಲಿ ಇದೆ ಅನ್ನೋದನ್ನ ನಾವು ಒಂದು ಉದಾಹರಣೆಯನ್ನ ತಗೊಂಡು ಆ ಉದಾಹರಣೆಯನ್ನ ಮಾಡ್ತಾ ಹೋದಂಗೆ ತಿಳ್ಕೊಳ್ತಾ ಹೋಗೋಣ. ಈಗ ನಾವು ಕಡಿಮೆ ಕ್ರಿಯಾಶೀಲ ಧಾತುಗಳಲ್ಲಿ ಪಾದರಸ ಕೂಡ ಒಂದು. ಯಾವುದು? ಪಾದರಸ. ಈ ಪಾದರಸ ಲೋಹವನ್ನ ನಾವು ಹೇಗೆ ಉದ್ಧರಿಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಪಾದರಸ ಲೋಹದ ಒಂದು ಆ ಅದರು ಅಂದ್ರೆ ಖನಿಜ ವಸ್ತು ಯಾವ್ದಂದ್ರೆ ಸಿನ್ನಬಾರ್. ಸಿನ್ನಬಾರ್ ಅಂದ್ರೆ ಪಾದರಸದ ಸಲ್ಫೈಡ್ ರೂಪದಲ್ಲಿ ಈ ಸಿನ್ನಬಾರ್ ನಮಗೆ ದೊರೀತದೆ. ಯಾವುದು? ಎಚ್ ಜಿ ಎಸ್. ಈ ಪಾದರಸದ ಸಲ್ಫೈಡ್ ಅನ್ನ ನಾವು ಏನ್ ಮಾಡ್ಬೇಕಂದ್ರೆ ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆ ಹೀಟ್ ಮಾಡಬೇಕು, ಅಂದ್ರೆ ಉಷ್ಣದಲ್ಲಿ ಬಿಸಿ ಮಾಡಬೇಕು. ವಾತಾವರಣದಲ್ಲಿರುವ ಆಕ್ಸಿಜನ್ ನೊಡೆಗೆ, ಯಾವುದ್ರ ಜೊತೆ? ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆಗೆ ಮಾಡೋಣ. ಟೂ ಎಚ್ ಜಿ ಎಸ್ ಅಂದ್ರೆ ಸಿನ್ನಬಾರ್ ಪ್ಲಸ್ ತ್ರೀ ಒ ಟು ಗ್ಯಾಸ್, ಎರಡು ವರ್ತಿಸಿದಾಗ ನಮ್ಗೆ ಏನ್ ಸಿಗ್ತದೆ? ಎಚ್ ಜಿ ಒ. ಏನಿದು? ಎಚ್ ಜಿ ಒ ಅಂದ್ರೆ ಪಾದರಸದ ಆಕ್ಸೈಡ್ ಸಿಕ್ತು. ಯಾವ್ದು ಸಿಕ್ತು? ಪಾದರಸದ ಆಕ್ಸೈಡ್. ಇದ್ರ ಜೊತೆ ನಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ, ಇದು ಸಾಲಿಡ್ ಆಗಿರ್ತದೆ, ಖನಿಜ ವಸ್ತುಗಳು ಘನ ರೂಪದಲ್ಲಿ ಇರ್ತದೆ, ಆದ್ರೆ ಅದನ್ನ ನಾವು ಯಾವ್ದ್ರ ಜೊತೆ? ಗ್ಯಾಸ್ ಜೊತೆ ವರ್ತಿಸ್ತಾ ಇದ್ದೀವಿ. ಗ್ಯಾಸ್ ಜೊತೆ ವರ್ತಿಸಿದಾಗ ಆ ಪಾದರಸದ ಆಕ್ಸೈಡ್ ನಮಗೆ ಗ್ಯಾಸ್ ಸಾಲಿಡ್ ಸಿಗ್ತದೆ, ಹಾಗೂ ಎಸ್ ಒ ಟು ಏನು ರಿಲೀಸ್ ಆಗ್ತದೆ ಅದು ಗ್ಯಾಸಿಯಸ್ ಅಂದ್ರೆ ಅನಿಲ ರೂಪದಲ್ಲಿ ಇರ್ತದೆ. ಇಲ್ಲಿ ನೋಡಿ, ಮೊದಲನೇ ಸ್ಟೆಪ್ ಅಲ್ಲಿ ನಮಗೆ ಅದರಿನ ರೂಪದಲ್ಲಿ ಸಿಗುವಂತಹ ಸಿನ್ನಬಾರ್ ಅನ್ನ, ಉಷ್ಣ, ಇವುಗಳನ್ನ ಯಾವುದೇ ರಿಯಾಕ್ಷನ್ ಬರಿಬೇಕಾದ್ರೆ ಅವುಗಳ ಫಿಸಿಕಲ್
ಫಿಟ್ನೆಸ್ ಅಂದ್ರೆ ಭೌತಿಕ ಗುಣ ಮತ್ತು ಮಧ್ಯದಲ್ಲಿ ನಾವು ಯಾವ್ದರ ಮೂಲಕ ಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ ಅನ್ನೋದನ್ನ ಮೆನ್ಷನ್ ಮಾಡೋದು ಅವಶ್ಯಕ. ಇಲ್ಲಿ ಸಿನ್ನಬಾರ್ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಉಷ್ಣದೊಂದಿಗೆ ಉಷ್ಣವಿದ್ದಾಗ ಅಲ್ಲಿ ಏನು ಸಿಗ್ತದೆ ನಮ್ಗೆ, ಪಾದರಸದ ಆಕ್ಸೈಡ್ ಸಿಗ್ತದೆ, ಪಾದರಸದ ಆಕ್ಸೈಡ್ ಸಿಗ್ತದೆ ಮತ್ತು ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ, ಅದು ಗೇಸಿಯಸ್ ರೂಪದಲ್ಲಿ ಇರ್ತದೆ, ರಿಲೀಸ್ ಆಗ್ತದೆ. ಇಲ್ಲಿ ನಮಗೆ ದೊರೆತಂತಹ ಏನು ದೊರೆತಿದೆ, ಪಾದರಸದ ಆಕ್ಸೈಡ್. ಈ ಪಾದರಸದ ಆಕ್ಸೈಡ್ ಮತ್ತು ಅಪಕರ್ಷಿಸಿದಾಗ ಅಂದ್ರೆ ಉಷ್ಣ ನೀಡಿದಾಗ, ಪಾದರಸದ ಆಕ್ಸೈಡ್ಗೆ ಮತ್ತೊಂದು ಬಾರಿ ಉಷ್ಣವನ್ನ ನೀಡಿದಾಗ ಅಥವಾ ಕಾಸುವಿಕೆ ಅಥವಾ ಕ್ರಿಯೆ ಏನ್ ಹೇಳ್ತೀವಿ ಅದನ್ನ ಮಾಡಿದಾಗ ನಮ್ಗೆ ಏನು ದೊರೆತದೆ, ಪಾದರಸ ದೊರೆತಿದೆ. ಅಂದರೆ ಎಚ್ ಜಿ ಒ ಏನಿದೆ, 2HGO, ಇದನ್ನ ನಾವೇನ್ ಮಾಡ್ತಾ ಇದ್ದೀವಿ, ಉಷ್ಣ ಕೊಡ್ತಾ ಇದ್ದೀವಿ. ಆದ್ರೆ ಮುಂದೆ ಮತ್ತೆ ಅದನ್ನ ಕ್ರಿಯೆ ನಡೆಸ್ತಾ ಇದ್ದೀವಿ, ಆವಾಗ ನಮ್ಗೆ ಎಚ್ ಜಿ ಪ್ಲಸ್ O2 ಗೇಸಿಯಸ್ ಸಾಲಿಡ್ ಸಾಲಿಡ್ ನಮಗೆ O2 ಗ್ಯಾಸ್ ರಿಲೀಸ್ ಆಗ್ತದೆ, ಪಾದರಸ ದ್ರವ ರೂಪದಲ್ಲಿ ಸಿಗ್ತದೆ ಮತ್ತು ನಾವು ಇದು ಬಳಸ್ತಾ ಇರೋದು ಪಾದರಸದ ಆಕ್ಸೈಡ್. ಮತ್ತು ನಮ್ಗೆ ಸಿನ್ನಬಾರ್ ಸಿಕ್ಕಿರ್ತದೆ, ಆ ಸಿನ್ನಬಾರ್ ಅನ್ನ ನಾವು ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸ್ಲಿಕ್ಕೆ ಬಿಟ್ಟು ಅದನ್ನ ನಾವು ಹೀಟ್ ಅಂದ್ರೆ ಉಷ್ಣವನ್ನ ನೀಡಿದಾಗ ನಮಗೆ ಪಾದರಸದ ಆಕ್ಸೈಡ್ ಸಿಕ್ತು ಮತ್ತು ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಈ ಪಾದರಸದ ಆಕ್ಸೈಡ್ ಅನ್ನ ಅಪಕರ್ಷಿಸಿದಾಗ, ಪಾದರಸದ ಆಕ್ಸೈಡ್ ಅನ್ನ ಅಪಕರ್ಷಿಸಿದಾಗ ನಮಗೆ ಪಾದರಸ ದೊರಕುತ್ತದೆ. ಇದು ನಾವು ಕಡಿಮೆ ಕ್ರಿಯಾಶೀಲ ಧಾತುವನ್ನ, ಕಡಿಮೆ ಕ್ರಿಯಾಶೀಲ ಧಾತುವನ್ನ ಲೋಹವನ್ನ ಉದ್ಧರಿಸುವ ಪ್ರಕ್ರಿಯೆ, ಉದ್ಧರಿಸುವ ಪ್ರಕ್ರಿಯೆ. ಇದು ಮೊದಲನೇದಾಯ್ತು. ಇನ್ನು ಎರಡನೇದಾಗಿ ನಾವು ಏನ್ ಕಲೀಲಿಕ್ಕಿದ್ದೇವೆ ಅಂದ್ರೆ ಮಧ್ಯಮ ಕ್ರಿಯಾಶೀಲ. ಯಾವುದು ಈಗ ಮಧ್ಯಮ ಕ್ರಿಯಾಶೀಲ ಅಂದ್ರೆ ಯಾವ್ದು ಬರ್ತದೆ, ಕಬ್ಬಿಣ, ಅಲ್ಯೂಮಿನಿಯಂ, ಕಬ್ಬಿಣ, ಸತು, ಇವುಗಳು ಮಧ್ಯಮ ಕ್ರಿಯಾಶೀಲ ಧಾತುಗಳು, ಲೋಹಗಳು. ಈ ಮಧ್ಯಮ ಕ್ರಿಯಾಶೀಲ ಲೋಹಗಳನ್ನ ಹೇಗೆ ನಾವು ಅವುಗಳನ್ನ ಲೋಹೋದ್ಧರಣ ಪ್ರಕ್ರಿಯೆಯಲ್ಲಿ ಲೋಹಗಳಾಗಿ ಪರಿವರ್ತಿಸಬಹುದು ಅಂತ ನೋಡೋಣ. ಮೊದಲು ಈ ಇದಕ್ಕೆ ಹೋಗುವ ಮುಂಚೆ, ಯಾವುದಕ್ಕೆ ಸೀದಾ ಲೋಹೋದ್ಧರಣ ಪ್ರಕ್ರಿಯೆಗೆ ಹೋಗುವ ಮುಂಚೆ ಮಧ್ಯಮ ಕ್ರಿಯಾಶೀಲ ಧಾತುಗಳ ಗುಣಗಳೇನು, ಇವುಗಳು ನಮಗೆ ನೇರವಾಗಿ ಮೂಲ ರೂಪದಲ್ಲಿ ದೊರೆಯುವುದಿಲ್ಲ, ಸಲ್ಫೈಡ್ ಮತ್ತು ಕಾರ್ಬೋನೇಟ್ ರೂಪದಲ್ಲಿ ಇರ್ತವೆ. ಸಲ್ಫೈಡ್ ಮತ್ತು ಕಾರ್ಬೋನೇಟ್ ರೂಪದಲ್ಲಿ ನಮಗೆ ಈ ಮಧ್ಯಮ ಕ್ರಿಯಾಶೀಲ ಧಾತುಗಳು ಲೋಹಗಳು ಸಿಗ್ತದೆ. ನಮಗೆ ಗೊತ್ತಿದೆ ಆಕ್ಸೈಡ್ ರೂಪದಲ್ಲಿ ಇರುವ ಧಾತುವನ್ನ, ಆಕ್ಸೈಡ್ ರೂಪದಲ್ಲಿ ಇರುವ ಲೋಹವನ್ನ ನಾವು ಲೋಹವಾಗಿ ಅಪಕರ್ಷಿಸಬಹುದು. ಈಗ ಒಂದು ಆಕ್ಸೈಡ್ ರೂಪದಲ್ಲಿ ಇದ್ರೆ ಅದನ್ನ ಅಪಕರ್ಷಿಸುವುದು ಬಹಳ ಈಸಿ. ಆದ ಕಾರಣದಿಂದ ನಮಗೆ ಇಲ್ಲಿ ಏನೇ ಮಧ್ಯಮ ಕ್ರಿಯಾಶೀಲ ಧಾತುಗಳೇನಿವೆ ಇವು ಸಲ್ಫೈಡ್ ಮತ್ತು ಕಾರ್ಬೋನೇಟ್ ರೂಪದಲ್ಲಿ ಸಿಕ್ಕಿದ್ರು ಕೂಡ ನಾವು ಅವುಗಳನ್ನ ಮೊದಲು ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸ್ಕೊಳ್ತೀವಿ, ಅವುಗಳನ್ನ ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸ್ಕೊಳ್ತೀವಿ. ಈ ಪರಿವರ್ತಿಸಿದ ನಂತರ ನಾವು ಅವುಗಳನ್ನ ಆಕ್ಸೈಡ್ ರೂಪದಿಂದ ಲೋಹದ ರೂಪಕ್ಕೆ ನಾವು ಏನ್ ಮಾಡ್ಬೋದು, ಅಪಕರ್ಷಿಸಬಹುದು. ಈಗ ನಾವು ಈ ಸಲ್ಫೈಡ್ ಮತ್ತು ಕಾರ್ಬೋನೇಟ್ ಏನಿದೆ, ಕಾರ್ಬೋನೇಟ್ ರೂಪದಲ್ಲಿ ದೊರಕುವಂತಹ ಒಂದು ಧಾತುಗಳನ್ನ, ಅದುರುಗಳನ್ನ ಮೊದಲು ಆಕ್ಸೈಡ್ ರೂಪಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಎರಡು ವಿಧ ಬರ್ತದೆ, ಒಂದು ಕಾಸುವಿಕೆ, ಒಂದು ಹುರಿಯುವಿಕೆ. ಈಗ ಕಾಸುವಿಕೆ ಹುರಿಯುವಿಕೆ ವಿಜ್ಞಾನದಲ್ಲಿ ಹೇಗೆ ಅಂದ್ರೆ, ಈಗ ನಾವು ಮನೆಯಲ್ಲಿ ಮಾಡುವ ಒಂದು ಉದಾಹರಣೆಯನ್ನ ತಗೊಳ್ಳೋಣ. ನೀವು ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀರಿ, ಆದ್ರೆ ಅದ್ರ ಮುಚ್ಚಳ ಮುಚ್ಚಿರ್ತೀರಿ, ನೀರು ಕುದಿಬೇಕು, ಮುಚ್ಚಳ ಮುಚ್ಚಿರ್ತೀರಿ. ಯಾಕಂದ್ರೆ ಅಲ್ಲಿ ಓಪನ್ ಆಗಿಟ್ರೆ ಅಷ್ಟು ಬೇಗ ಬಿಸಿ ಆಗಲ್ಲ, ಮುಚ್ಚಿಟ್ರೆ ಬೇಗ ಬಿಸಿ ಆಗ್ತದೆ. ಮುಚ್ಚಿಟ್ರೆ ಪಾತ್ರೆ ಮುಚ್ಚಳವನ್ನ ಮುಚ್ಚಿ ಬಿಸಿ ಮಾಡ್ತಾ ಇದ್ರೆ ನೀರು ಬಹಳ ಬೇಗ ಬಿಸಿ ಆಗ್ತದೆ ಅನ್ನೋ ಕಾರಣಕ್ಕೆ ಮುಚ್ಚಿಡ್ತೀರಿ. ಮುಚ್ಚಿಟ್ಟಾಗ ಅಲ್ಲಿ ಏನಾಗ್ತದೆ, ಯಾವುದೇ ಆಕ್ಸಿಜನ್ ಹೊರಗಿಂದ ಒಳಗೆ ಓಡಾಡ್ತಿರೋದಿಲ್ಲ, ಆ ಕಾರಣದಿಂದ ಬೇಗ ಬಿಸಿ ಆಗ್ತದೆ. ಇದನ್ನ ಏನಂತೀವಿ, ಕಾಸುವಿಕೆ, ನೀರು ಕಾಯಿಸು. ಮನೇಲಿ ಹೇಳುವ ಆಡು ಭಾಷೆನ ತಗೊಳ್ಳೋಣ, ನೀರು ಕಾಯಿಸ್ಬೇಕಪ್ಪ. ನೀರು ಕಾಯಿಸ್ಬೇಕಂದ್ರೆ ಏನ್ ಮಾಡ್ತೀರಿ, ಪಾತ್ರೆ ನೀರು ಇಡ್ತೀರಿ, ಮುಚ್ಚಳ ಮುಚ್ಚುತ್ತೀರಿ, ಇದು ಕಾಯಿಸುವಿಕೆ. ಶೇಂಗಾ ತಿಂದಿರ್ತೀರಿ ಎಲ್ಲರೂ, ಶೇಂಗಾವನ್ನ ಕಾಸುದನ್ನೆಲ್ಲ ಹುರಿಯುವಿಕೆ ಅಂತಾರೆ. ಮರಳಲ್ಲಿ ಶೇಂಗಾ ಹಾಕಿ ಹುರಿತಾರೆ, ಅದಕ್ಕೆ ಮುಚ್ಚಿಡೋದಿಲ್ಲ, ಶೇಂಗಾ ಹುರಿಯುವಿಕೆ.
ಶೇಂಗಾ ಹುರಿಯೋ ಶೇಂಗಾ ಹುರಿದ ಹುರಿದ ಶೇಂಗಾ ತಗೋಬಾ ಅಂತೀವಿ. ಅಂಗಡಿಗೆ ಹೋದಾಗ ಅಲ್ಲಿ ಶೇಂಗಾ ಹುರಿತಿರ್ತಾನ ಅಜ್ಜ, ಶೇಂಗಾ ಹುರಿತಿರ್ತಾನೆ. ಹುರಿಯುವಿಕೆ ಅಂದ್ರೆ ಅಲ್ಲಿ ಆಕ್ಸಿಜನ್ ಓಡಾಟ ಇರ್ತದೆ. ಯಾವುದೇ ರೀತಿಯ ಅಂದ್ರೆ ಆಕ್ಸಿಜನ್ ಓಡಾಡದೇ ಇರುವಂಗೆ, ಆಕ್ಸಿಜನ್ ಬರದೇ ಇರುವಂಗೆ ಯಾವುದೇ ಒಂದು ಸೆಟಪ್ ಮಾಡಿರಲ್ಲ. ಆದ್ರೆ ಕಾಸುವಿಕೆ ಅಂದ್ರೆ ಮುಚ್ಚಲ್ಪಟ್ಟಿರ್ತದೆ, ಅಲ್ಲಿ ಯಾವುದೇ ರೀತಿಯ ಆಕ್ಸಿಜನ್ ಗಾಳಿ ಓಡಾಡ್ತಿರಲ್ಲ. ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ತಿಳ್ಕೊಂಡಿರುವಂಗೆ ಕಾಸುವಿಕೆ ಮತ್ತು ಹುರಿಯುವಿಕೆ. ಈಗ ಅದೇ ರೀತಿಯಲ್ಲಿ ನಾವು ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನ ಹೇಗೆ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸ್ತೀವಿ, ಹೇಗೆ ಪರಿವರ್ತಿಸಬಹುದು ಅಂತ ಈ ನಮ್ಮ ಒಂದು ಉದಾಹರಣೆಯನ್ನು ತಗೊಳ್ಳುವ ಮೂಲಕ ಕಲಿಯೋಣ. ಈಗ ನಾವು ಕಾಸುವಿಕೆ, ಮೊದಲನೇದಾಗಿ ಕಾಸುವಿಕೆ ಕಲಿತಾ ಇದ್ದೀವಿ ಅಂದ್ರೆ ಯಾವುದನ್ನ ಕಾಸ್ತೀವಿ ಅಂದ್ರೆ ಕಾರ್ಬೋನೇಟ್ಗಳನ್ನ ಕಾಸುವಿಕೆ. ಕಾರ್ಬೋನೇಟ್ಗಳನ್ನ ಯಾವ ಕಾರ್ಬೋನೇಟ್ ಧಾತುವನ್ನಲ್ಲೋ ಅದರನ್ನ ಹೊಂದಿರುತ್ತೋ ಅವುಗಳನ್ನ ಕಾಸುವಿಕೆಯ ಮೂಲಕ. ಕಾಸುವಿಕೆ ಅಂದ್ರೆ ಅಲ್ಲಿ ಆಕ್ಸಿಜನ್ ಅನ್ನ ಕಡಿಮೆ ಗಾಳಿ ಹಾಗೂ ಹೆಚ್ಚಿನ ಉಷ್ಣದಲ್ಲಿ, ಕಡಿಮೆ ಗಾಳಿ ಕಡಿಮೆ ಒಂದು ಆಕ್ಸಿಜನ್ ನಲ್ಲಿ ಹೆಚ್ಚಿನ ಉಷ್ಣದಲ್ಲಿ. ಈಗ ನಾವು ಉದಾಹರಣೆಯನ್ನ ತಗೊಂಡ್ರೆ ZnCO3, ಇದು ಸತುವಿನ ಕಾರ್ಬೋನೇಟ್, ಜಿಂಕ್ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಸತುವಿನ ಕಾರ್ಬೋನೇಟ್. ಇದನ್ನ ನಾವು ಉಷ್ಣವನ್ನ ನೀಡಿದಾಗ, ಜಿಂಕ್ ಕಾರ್ಬೋನೇಟ್ಗೆ ಉಷ್ಣವನ್ನ ನೀಡಿದಾಗ ನಮ್ಗೆ ಏನ್ ಸಿಗ್ತದೆ? ZnO+CO2, ZN ಸಾಲಿಡ್, CO2 ಗ್ಯಾಸ್. ನಮ್ಗೆ ಏನ್ ಸಿಗ್ತಾ ಇದೆ? ನಾವು ಜಿಂಕ್ ಕಾರ್ಬೋನೇಟ್ ಅನ್ನ ಉಷ್ಣದೊಂದಿಗೆ ಹುರಿಯುವಿಕೆ ಮಾಡ್ತಾ ಇಲ್ಲ, ಕಾಸುವಿಕೆ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ? ಕಾಸುವಿಕೆ ಅಂದ್ರೆ ಕಡಿಮೆ ಆಕ್ಸಿಜನ್ ಮತ್ತು ಹೆಚ್ಚಿನ ಶಾಖ. ಇಲ್ಲಿ ನಾವು ಬಳಸ್ತಾ ಇರೋದು ಹೆಚ್ಚಿನ ಶಾಖ, ಗಾಳಿ ಬಹಳ ಕಡಿಮೆ ಇರ್ತದೆ. ಇದನ್ನ ಮಾಡೋದ್ರಿಂದ ನಮ್ಗೆ ಏನ್ ಸಿಗ್ತದೆ? ಜಿಂಕ್ ಆಕ್ಸೈಡ್ ಅಂದ್ರೆ ಸತುವಿನ ಆಕ್ಸೈಡ್, ನಮಗೆ ಲೋಹದ ಆಕ್ಸೈಡ್ ಸಿಕ್ತು. ನಾವು ಎಲ್ಲ ವಸ್ತುವನ್ನ ಲೋಹದ ಆಕ್ಸೈಡ್ ಆಗಿ ಯಾಕೆ ಪರಿವರ್ತಿಸ್ತಾ ಇದ್ದೀವಿ ಅಂದ್ರೆ ಲೋಹದ ಆಕ್ಸೈಡ್ ಅನ್ನ ನಾವು ಅಪಕರ್ಷಿಸುವ ಮೂಲಕ ನಮ್ಗೆ ಬೇಕಾದ ಲೋಹವನ್ನ ಪಡೆಯಬಹುದು. ಇದೇ ರೀತಿಯಲ್ಲಿ ಹುರಿಯುವಿಕೆಗೆ ತಗೊಳ್ಳೋದಾದ್ರೆ ಜಿಂಕ್ ಕಾರ್ಬೋನೇಟ್ ಬದಲು ನಾವು ಜಿಂಕ್ ಸಲ್ಫೇಟ್ ಅನ್ನ ತಗೊಳ್ಳೋಣ. ಏನು ತಗೊಳ್ತಾ ಇದೀವಿ? ಜಿಂಕ್ ಸಲ್ಫೇಟ್ ಅನ್ನ ತಗೊಂಡು ಇದನ್ನ ನಾವು ಗಾಳಿಯೊಂದಿಗೆ ಅಂದ್ರೆ CO2 ಗ್ಯಾಸ್ ಜೊತೆ ವರ್ತಿಸಿದಾಗ, CO2 ಗ್ಯಾಸ್ ಜೊತೆ ವರ್ತಿಸಿದಾಗ ನಮ್ಗೆ ಏನ್ ಸಿಗ್ತದೆ? ZnO+CO2. ನಮ್ಗೆ ಏನ್ ಸಿಕ್ತು? ಇಲ್ಲಿ ಎಸ್ ಇದೆ, ಸಲ್ಫರ್ ಇದೆ, ಸಲ್ಫರ್ ಡೈಆಕ್ಸೈಡ್. ಓಕೆ, ಜಿಂಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಸಾಲಿಡ್. ನಮಗೆ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ ಮತ್ತು ಜಿಂಕ್ ಆಕ್ಸೈಡ್ ಸಿಗ್ತದೆ. ಇದು ಹುರಿಯುವಿಕೆ. ಮಧ್ಯಮ ಕ್ರಿಯಾಶೀಲ ಲೋಹಗಳನ್ನ ಪಡೀಲಿಕ್ಕೆ ಒಂದು ಕಾಸುವಿಕೆ, ಮತ್ತೊಂದು ಹುರಿಯುವಿಕೆ. ಹುರಿಯುವಿಕೆ ಸಲ್ಫೈಡ್ ಲೋಹಗಳನ್ನ ಆಕ್ಸೈಡ್ ಮಾಡಲಿಕ್ಕೆ ಬಳಸ್ತೇವೆ, ಹಾಗೂ ಕಾಸುವಿಕೆಯನ್ನ ಕಾರ್ಬೋನೇಟ್ ಲೋಹಗಳನ್ನ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಿಕ್ಕೆ ಬಳಸ್ತೇವೆ. ನಮ್ಗೆ ಎರಡೂ ಕಡೆ ಸಿಕ್ಕಂತ ಉತ್ಪನ್ನ ಏನು? ಜಿಂಕ್ ಆಕ್ಸೈಡ್. ನಮ್ಗೆ ಸಿಕ್ಕಂತ ಉತ್ಪನ್ನ ಜಿಂಕ್ ಆಕ್ಸೈಡ್. ಜಿಂಕ್ ಆಕ್ಸೈಡ್ ಅನ್ನ ಅಪಕರ್ಷಿಸಲಿಕ್ಕೆ ನಾವು ಇಲ್ಲಿ ಮುಖ್ಯವಾಗಿ ಬಳಸ್ತಾ ಇರುವಂತದ್ದು ಕಾರ್ಬನ್. ಕಾರ್ಬನ್ನೊಂದಿಗೆ ಜಿಂಕ್ ಆಕ್ಸೈಡ್ ವರ್ತಿಸಿದಾಗ ಅಲ್ಲಿ ಅಪಕರ್ಷಣೆಯ ಕ್ರಿಯೆ ನಡೆದು ನಮಗೆ ಜಿಂಕ್ ಲೋಹ ಸಿಗ್ತದೆ ಮತ್ತು ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗ್ತದೆ. ಈಗ ತಗೊಳ್ಳೋಣ, ಏನ್ ಸಿಕ್ಕಿದೆ? ಜಿಂಕ್ ಆಕ್ಸೈಡ್ ಇದೆ. ಜಿಂಕ್ ಆಕ್ಸೈಡ್ ಅನ್ನ ನಾನು ಸಾಲಿಡ್ ಕಾರ್ಬನ್ ಜೊತೆ ವರ್ತಿಸ್ತಾ ಇದ್ದೀನಿ. ಯಾವ್ದ್ರ ಜೊತೆ? ಜಿಂಕ್ ಆಕ್ಸೈಡ್ ಅನ್ನ ಕಾರ್ಬನ್ ಜೊತೆಗೆ, ಸಾಲಿಡ್ ಕಾರ್ಬನ್ ಜೊತೆ ವರ್ತಿಸಿದಾಗ ನಮಗೆ ಜಿಂಕ್ ಸಿಗ್ತದೆ ಅಂದ್ರೆ ಸತು ಸಿಗ್ತದೆ. ಸತುವಿನ ಜೊತೆಗೆ ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಎರಡು ಹಂತ ಇದೆ. ಮೊದಲನೇದಾಗಿ ನಮ್ಗೆ ಕಾರ್ಬೋನೇಟ್ ಇದ್ರೆ ಕಾಸುವಿಕೆ, ಸಲ್ಫೈಡ್ ಇದ್ರೆ ಹುರಿಯುವಿಕೆ ಆಗ್ತದೆ. ಈ ಮೆಥಡ್ ಅಲ್ಲಿ ನಮ್ಗೆ ಆಕ್ಸೈಡ್ ಸಿಗ್ತದೆ, ಲೋಹದ ಆಕ್ಸೈಡ್ ಸಿಗ್ತದೆ. ಆ ಲೋಹದ ಆಕ್ಸೈಡ್ ಅನ್ನ ನಾವು ಅಪಕರ್ಷಿಸಬೇಕಾಗ್ತದೆ. ಇಲ್ಲಿ ಅಪಕರ್ಷಿಸಬೇಕಾದಾಗ ನಾವು ಕಾರ್ಬನ್ ಅನ್ನ ಬಳಸ್ತೇವೆ. ಕಾರ್ಬನ್ ಅನ್ನ ಬಳಸಿ ಅಪಕರ್ಷಿಸಿದಾಗ ನಮಗೆ ಬೇಕಾದಂತಹ ಲೋಹ ದೊರಕುತ್ತದೆ.
ಇದೇ ನಾವು ಕಡಿಮೆ ಕ್ರಿಯಾಶೀಲವಾದ ಧಾತುಗಳಿಗೆ ಅಲ್ಲೂ ಸಲ್ಫೈಡ್ ಇರ್ತದೆ, ಅಲ್ಲಿ ಆಕ್ಸೈಡ್ ಅನ್ನ ಮಾಡಿ ಆಕ್ಸೈಡ್ ಗಳಿಂದ ನೇರವಾಗಿ ನಾವು ಅಪಕರ್ಷಿಸಲ್ಪಟ್ಟಿತ್ತು. ಆದರೆ ಮಧ್ಯಮ ಕ್ರಿಯಾಶೀಲಗೊಂಡಿರುವ ಧಾತುಗಳನ್ನ ನಾವು ಮೊದಲು ಕಾಸುವಿಕೆ ಅಥವಾ ಹುರಿಯುವಿಕೆ ಕ್ರಿಯೆಯನ್ನ ನಡೆಸಿಕೊಂಡು ಎರಡನೇ ಹಂತದಲ್ಲಿ ಅಲ್ಲಿ ದೊರಕುವಂತಹ ಆಕ್ಸೈಡ್ ಗಳನ್ನ, ಲೋಹದ ಆಕ್ಸೈಡ್ ಗಳನ್ನ ನಾವು ಕಾರ್ಬನ್ ನೊಂದಿಗೆ ಅಪಕರ್ಷಣೀಯ ಕ್ರಿಯೆ ನಡೀಲಿಕ್ಕೆ ಬಿಟ್ಟು ಅಲ್ಲಿ ನಾವು ನಮಗೆ ಬೇಕಾದ ಲೋಹವನ್ನ ಪಡೀತೇವೆ. ಇಂದಿನ ಅವಧಿಯಲ್ಲಿ ನಾವು ಎರಡು ರೀತಿಯ ಲೋಹೋದ್ರಣ ಕ್ರಿಯೆಗಳನ್ನ ಕಲಿತಿದ್ದೇವೆ. ಒಂದು ಕಡಿಮೆ ಕ್ರಿಯಾಶೀಲ ಧಾತುಗಳಿಂದ ಹಾಗೂ ಮಧ್ಯಮ ಕ್ರಿಯಾಶೀಲ ಧಾತುಗಳನ್ನ, ಲೋಹಗಳನ್ನ ಹೇಗೆ ಲೋಹೋದ್ರಣ ಮಾಡುದು ಅಂತ. ಮುಂದಿನ ಅವಧಿಯಲ್ಲಿ ನಾವು ಅತಿ ಹೆಚ್ಚು ಕ್ರಿಯಾಶೀಲವಾದಂತಹ ಲೋಹಗಳನ್ನ ಹೇಗೆ ಉದ್ಧರಿಸುವುದು, ಅವುಗಳನ್ನ ಹೇಗೆ ಪಡೆಯುವುದು ಅನ್ನೋದನ್ನ ಕಲಿಯೋಣ. ಧನ್ಯವಾದಗಳು.